ರಕ್ಷಕ, ಕಾಂತ, ಭಕ್ತ, ರಕ್ಷಿಸುವವ ಎನ್ನುವ ನೆಲೆಯಲ್ಲಿ ರಕ್ಷಕರೆಂದು, ಆಕರ್ಷಿಸುವವ ಎನ್ನುವ ನೆಲೆಯಲ್ಲಿ ಕಾಂತರೆಂದು, ಭರಿಸುವವ ಎನ್ನುವ ನೆಲೆಯಲ್ಲಿ ಭಕ್ತರೆಂದು, ಸರ್ವ ಕಾಂತಾವರಣರಿದ್ದೀರ. ನನ್ನ ಮನಸ್ಸನ್ನು ಅಪಹರಿಸಿದವರು ನೀವು. ನಾನಿಷ್ಟು ಮಾತನಾಡುತ್ತಾ ಇದ್ದೇನೆ, ಒಮ್ಮೆ ನನ್ನ ಮಾತಿಗೆ ಮಾತನ್ನು ಬಿಡಿಸಬಾರದೆ, ನನ್ನ ಮಾತಿಗೆ ನೀವು ಧ್ವನಿಯಾಗಬಾರದೆ. ಯಾ ಗೊತ್ತಾಯ್ತು, ಮೌನವಾಗಿ ಮಲಗಿದ್ದು ಯಾಕೆ? ಇವರಿಗೆ ನನ್ನ ಮೇಲೆ ಸಿಕ್ತು. ನಿನ್ನೆಯ ದಿನ ನಡೆದ ಸಭೆ, ಊರಿನ ಜನರೆಲ್ಲ ತಿಳಿದುಕೊಂಡರು. ಬಂದಿರುವಂತವರು ಪಂಡಿತರು, ವಿದ್ಯಾ ವಿದ್ವಾಂಸರು, ಅದೆಷ್ಟೋ ವಿಚಾರದ ಕುರಿತಾಗಿ ಚರ್ಚೆ ಮಾಡುತ್ತಾರೆ. ಪ್ರಖರವಾದ ಪಾಂಡಿತ್ಯವನ್ನು ಹೊಂದಿದವರು. ಈ ರೀತಿಯ ನೆಗಾಟೆಗೆ ಪಾತ್ರರಾದವರು ಇವರು. ನನ್ನ ಸಭೆಗೆ ಬಂದರು, ಆದರೆ ಬಂದಂತ ನಾನಿವರಲ್ಲಿ ಪ್ರಶ್ನೆಯೇ ಕೇಳಿ ಹಾಗಾಗಿ ಸಿಕ್ತು. ನನ್ನ ಪಾಂಡಿತ್ಯವನ್ನು ಪ್ರದರ್ಶಿಸುವುದಕ್ಕೆ ಇವರುಗಳು ಅವಕಾಶ ಕೊಟ್ಟಿದೆ ಎನ್ನುವ ಕಾರಣಕ್ಕಾಗಿ ಆಸಕ್ತಿನಿಂದ ಈ ರೀತಿಯಾಗಿ ಮೌನವಾಗಿರುವುದೇ ಮಾತನ. ನೋಡಿ, ಒಮ್ಮೆ ಮಾತನಾಡಿ. ಇದು ಪ್ರಥಮ ರಾತ್ರಿ. ಒಮ್ಮೆ ಎತ್ತಿ ಪ್ರೀತವಂತದ ಶಾಸ್ತ್ರ ಚಾತುರ್ಯವನ್ನು ಈ ರೀತಿಯಾಗಿ ಮರೆಮಾಚುವುದಲ್ಲ. ತುಂಗಾ ಲಿಂಗನದಿಂದ ಅಂಗಾಂಗವನ್ನು ಇದಕ್ಕೆ ಅಂಗಜನ ಬಾಧೆಯನ್ನು ಇಳುಹಬೇಕು. ನನ್ನಲ್ಲಿ ಮಾತಾಡಬೇಕು, ನೀವು ಮಾತಾಡಬೇಕು. ಒಮ್ಮೆ ಬಿದ್ದಳು.
ವಿದ್ಯಾವಂತನ ಮದುವೆಯಾಗಿ ನನ್ನ ಜೀವನವನ್ನು ಭದ್ರಪಡಿಸಿಕೊಳ್ಬೇಕು ಎನ್ನುವ ಆಸೆ ಹೊತ್ತಂತ ವಿದ್ಯಾರ್ಥಿ ಬದುಕಿಗೆ ಇದೆಂತ ಶಿಕ್ಷೆ ವಿಧಿಯೇ? ನಾನು ಏನು ಅಪರಾಧ ಮಾಡಿದ್ದೇನೆ ಅಂತ ನನಗೆ ಶಿಕ್ಷೆ? ಮರುಭೂಮಿಯಲ್ಲಿ ರಥದ ಗಾಲಿಗಳು ಹೂತಿತ್ತು ಅಂತಾದ್ರೆ ಅದಕ್ಕೆ ಹೆಗಲನ್ನು ಪಟ್ಟ ಅದು ಮೇಲೆ ಹೋಗುತ್ತೆ. ನನ್ನ ಬದುಕು ಹಾಗಲ್ಲ, ಕೆಸರಾಳದಲ್ಲಿ ಹೂತು ಹೋದ ಗಾಲಿಯ ಹಾಗಾಯಿತು. ಇವರನ್ನು ಮದುವೆಯಾಗಿ ನನ್ನ ಜೀವನವನ್ನು ಸವಿಯುವುದು ಸವೆಸುವುದು ಒಂದೂ ನನಗೆ ಅರ್ಥ ಆಗುತ್ತಾ ಇಲ್ಲ. ನಾನು ಸೋತೆ, ನಾನು ಬದುಕಿನಲ್ಲಿ ಸೋತೆ.
ನಿಮ್ಮನ್ನು ಇಲ್ಲಿಯವರಿಗಾಗಿ ಕರೆತಂದ ಮಂತ್ರಿಗೆ ತಿಳಿದಿದೆ, ಅದು ಬಿಟ್ಟು ನನಗೆ ತಿಳಿದಿದೆ. ಮತ್ತೆ ನಮ್ಮ ನಾಡಿನವರೆಲ್ಲರೂ ನೀವು ವಿದ್ಯಾವಂತರು ಎನ್ನುವುದನ್ನೇ ಸತ್ಯ ಅಂತ ತಿಳಿಸುತ್ತಾರೆ. ಅವಿದ್ಯಾವಂತರಾದಂತ ನೀವು ವಿದ್ಯಾ